ಮಾನವನ ಬಾಯಿ ರುಚಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಸಮಾಧಾನ ಅನ್ನೋದೇ ಇಲ್ಲ. ಟೇಸ್ಟಿಯಾಗಿದೆ, ಭಯಂಕರ ರುಚಿಯಾಗಿದೆ ಅಂತ ತಿನ್ನೋದು ತಿಂತೇವೆ. ಆಮೇಲೆ ಅಲ್ಲ, ಇದಕ್ಕೆ ಇದನ್ನು ಹಾಕಿದ್ರೆ ಹೇಗಾಗ್ಬೋದು, ಇನ್ನೂ ರುಚಿ ಆಗ್ಬೋದೇನಲ್ಲ, ಹಾಗೆ ಮಾಡಿದರೆ ಏನಾಗ್ತಿತ್ತು, ಅದು ಭಾಳ ಟೇಸ್ಟ್ ಆಗ್ತಿತ್ತೋ ಏನೋ ಅಂಥೇಳಿ ಹೊಸ ಹೊಸ ರುಚಿಗಳನ್ನು ಹುಡುಕೋದ್ರಲ್ಲೇ ಮಾನವ ಕಾಲ ಕಳೀತಾನೋ ಏನೋ. ಆದರೆ ಅದರಲ್ಲೇ ಒಂದು ಥ್ರಿಲ್ ಅಲ್ವೇ, ಅದರಲ್ಲೇ ಒಂದು ಸಂತೋಷ. ಮತ್ತು ಜೀವನ ಇರೋದೆಂತಕ್ಕೆ, ತಿಂದು ತಿಂದು ಖುಷಿ ಪಡೋಕ್ಕೆ. ಸರಿ, ಇವತ್ತೊಂದು ಪಾಲಕ್ಕಿನ ಹೊಸ ಐಟಮನ್ನು ಮಾಡಿ ನೋಡೋಣ ಅಂಥೇಳಿ ಟ್ರಯಲ್ ನೋಡಿದೆ. ಭಾಳನೇ ಟೇಸ್ಟಾಗಿದೆ. ನೀವು ಮಾಡಿ ವೀಕ್ಷಕರೇ, ಇದನ್ನು ನೀವು ಪ್ಯಾಟೀಸ್ ಅಂತಿರೋ ಅಥವಾ ಇದನ್ನು ಕಟ್ಲೆಟ್ ಅಂತಿರೋ ನೋಡಿ, ಹೊಟ್ಟೆನಲ್ಲಿ ಟೇಸ್ಟಿ ಐಟಮ್. ಇದಕ್ಕಾಗಿ ನಾನು ಒಂದು ದೊಡ್ಡ ಕಟ್ಟು ಪಾಲಕ್ಕನ್ನು ತಗೊಂಡಿದ್ದೇನೆ. ಸ್ವಲ್ಪ ಮಳೆಗಾಲದಲ್ಲಿ ಬೇಗ ಕೊಳೀತದೆ, ಯೂಸ್ ಮಾಡಿ ಬಿಡೋಣ ಅಂತ ತಗೊಂಡಿದ್ದೇನೆ. ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ಸಿಪ್ಪೆ ಸಮೇತ ಬೇಯಿಸಿಟ್ಟಿದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದು ಕಾಯ್ತಾ ಇದ್ದಂತೆ ನಾವು ಹೆಚ್ಚಿಟ್ಕೊಂಡಂಥ ಕೊಚ್ಚಿಟ್ಕೊಂಡಂಥ ಪಾಲಕ್ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಆಮೇಲೆ ಕ್ಲೋಸ್ ಮಾಡಿ ಒಂದು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಅದು ನೀರು ಬಿಡ್ತದೆ, ಅಲ್ಲಿಗೆ ಅದನ್ನು ಬದಿಗಿಟ್ಕೋಬೋದು. ಇನ್ನು ಆಲೂಗಡ್ಡೆಯನ್ನು ಸಿಪ್ಪೆ ಸುಲಿದು ಸ್ಮ್ಯಾಷರ್ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬದಿಗಿಟ್ಕೊಳ್ಳೋಣ. ಒಂದು ಹಸಿಮೆಣಸು, ಒಂದಿಂಚು ಹಸಿ ಶುಂಠಿ, ಒಂದು ಸಣ್ಣ ಬೆಳ್ಳುಳ್ಳಿಯ ಗಡ್ಡೆ ಎಲ್ಲವನ್ನು ಸುಲಿದು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಟೇಸ್ಟಿಗೆ, ಅಷ್ಟೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, ಎಲ್ಲ ಹರಭರ, ಎಲ್ಲ ಹಸಿರು ಹಸಿರು, ಪಾಲಕ್, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ. ಈಗ ಒಂದು ಅರ್ಧ ಕಪ್ಪಷ್ಟು ನಾನು ಪುಟಾಣಿ ಹಾಕ್ಕೊಂಡಿದ್ದೇನೆ, ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಮತ್ತು ಈ ಬೇಯಿಸಿಟ್ಟಂಥ ಪಾಲಕ್ಕಿನ ರಸವನ್ನು ಹಾಕಿ ಅಷ್ಟೇ ನೀರಿನಲ್ಲಿಯೇ ಚೆನ್ನಾಗಿ ರುಬ್ಬಿ ನಯಸ್ಸಾದ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತೀಗ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆ, ಹಾಗೆ ಇದನ್ನು ರುಬ್ಬಿದಂತಹ ಮಿಕ್ಸ, ಮತ್ತು ನಮ್ಮ ಪಾಲಕ್ ಬೇಯಿಸಿಟ್ಟಿದ್ದು ಅಷ್ಟನ್ನು ಹಾಕ್ಕೊಂಡ್ಮೇಲೆ ಒಂದು ಕಾಲು ಕಪ್ಪಿನಷ್ಟು ರವೆಯನ್ನು ಹಾಕ್ಕೊಂಡಿದ್ದೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಈ ಥರ ಗಟ್ಟಿ ಬರಬೇಕು. ಸೊ ಉಂಡೆ ಕಟ್ಟಿ ಜಂಟಲಾಗಿ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡಿ ಈ ಚಟ್ಟಂಬಡಿಯಂತೆ ಚಟ್ಟೆ ಮಾಡಬೇಕು. ಆಮೇಲೆ ಈ ಬ್ರೆಡ್ ಕ್ರಮ್ಸಿನಲ್ಲಿ ಅದನ್ನು ಹೊರಳಾಡಿಸಿ ಈ ಕಾದ ತವಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸಮ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಕಟ್ಲೆಟನ್ನು ಹೀಗೆ ಮಾಡ್ಕೊಳ್ತೇವೆ, ಅದರಲ್ಲಿ ಹಿಟ್ಟು ನಾವು ತುಂಬ ಮಿಕ್ಸ್ ಮಾಡಿರ್ತೇವೆ. ಇದರಲ್ಲಿ ಯಾವ ಹಿಟ್ಟನ್ನು ಹಾಕಲೇ ಇಲ್ಲ ನಾನು, ಕೇವಲ ರವೆ ಮಾತ್ರ. ಸೊ ಚೆನ್ನಾಗಿ ಫ್ರೈ ಆದ ಮೇಲೆ ಒಂದು ಸೈಡು ನಾವು ಅದನ್ನು ಹೀಗೆ ಮಗ್ಚಾಕ್ಬಿಟ್ಟು ಮತ್ತೊಂದು 2-3 ನಿಮಿಷವಾದರೂ ಅದನ್ನು ಫ್ರೈ ಮಾಡಬೇಕು. ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿ ಬಂದ ಮೇಲೆ ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ಸಾಸನ್ನು ಹಾಕ್ಕೊಂಡು ಅಥವಾ ಅದಕ್ಕೆ ನಿಮಗೆ ಚಟ್ನಿ ಬೇಕಾದರೆ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಖಾಲಿ ತಿನ್ಬೋದು, ಯಾಕಂದರೆ ಎಲ್ಲ ಮಸಾಲಾಂಶಗಳು ಹಾಕಿರ್ತೇವೆ, ಭಾಳನೇ ಟೇಸ್ಟ್ ಆಗುತ್ತೆ. ತಣ್ಣಗೆ ತಿನ್ನೋದಕ್ಕಿಂತ ಬಿಸಿಯೇ ಟೇಸ್ಟ್ ಆಗಿರುತ್ತೆ. ನೋಡಿ ವೀಕ್ಷಕರೇ, ನೀವು ಸಹಿತ ಟ್ರೈ ಮಾಡಿ ನೋಡಿ. ಸಂಜೆ ತಿಂಡಿಗೆ ಒಂದು ಒಳ್ಳೆ ಐಟಮ್ ಅಂತ ಹೇಳ್ಬೋದು. ಹಾಗೆ ಯಾರಾದರೂ ಬರ್ತಾರೆ ಗೆಸ್ಟ್ ಅಂದರೆ ಒಂದು ಸ್ಪೆಷಲ್ ಐಟಮ್ ಅಂತಲೂ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಫೈಬರ್ ಕಂಟೆಂಟ್ ಇರುವಂಥ ಎಲ್ಲ ಹಸಿರು ಸೊಪ್ಪಿನ ಒಂದು ಹರಭರ ಐಟಮ್ ಅಲ್ವೇ. ಸೊ ಅದಕ್ಕಾಗಿ ಮಕ್ಕಳು ಯಾರು ಸೊಪ್ಪನ್ನೆಲ್ಲ ತಿನ್ನೋದಿಲ್ವೋ ಇಂತಹ ಐಟಮ್ಗಳನ್ನು ಮಾಡಿಕೊಟ್ಟಾಗ ರುಚಿಕರವಾಗಿ ತಿನ್ನುವ ಮೂಲಕ ದೇಹಕ್ಕೆ ಬೇಕಾದ ಅಂಶಗಳನ್ನು ಪಡೀತಾರಲ್ವೇ. ಇನ್ನು ಹಬ್ಬದ ಸಂದರ್ಭಗಳಲ್ಲಿ ಮಾಡೋದಾದರೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿದ್ರಾಯಿತು. ಇನ್ನು ಉಳಿದಂತೆ ಎಲ್ಲ ಸಾಮಗ್ರಿಗಳು ಹಾಗೇ ಇತ್ತು. ಅದರ ಜೊತೆಗೆ ಇಂಗು ಮತ್ತು ಜೀರಿಗೆಯನ್ನು ನಾವು ಮಸಾಲೆಗೆ ಬಳಸ್ಕೋಬೋದು. ಒಟ್ಟಿನಲ್ಲಿ ಟೇಸ್ಟಿ ಐಟಮ್. ಸೋ ಟು ಎಂಡ್, ಐ ರಿಕ್ವೆಸ್ಟ್ ಯು ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.